हलो गेळेयरे वेलकम टू एस एस पी चिन कन्नड चानल वीडियोदल्ली शाला वर्गावणे पत्रवन्न मुख्योपाध्याय बरेयोदु हेगे नीवु 9ने तरगति विद्यार्थी निम्म तंदेयवरु बेरे कडेगे ट्रांस्फर आगिदे आद कारण नीवेन् माड्तीरा वर्गावणे पत्र कोडि अंतकंतद्दु निम्म शाला ओंदु मुख्योपाध्याय पत्र लेखन बरीता इद्दीरा याव रीतिये बरीबेकु अंतकंतद्दु इल्लि विवरवागि हेळ्ता होग्ता नीवु गमनिट्टु केळ्ता होगि पत्रद बलभागदल्लि नीवु दिनांकवन्न मेन्शन माडि 9/10/2023 याव दिन पत्र बरीता इद्दीरा आ ओंदु ದಿನಾಂಕವನ್ನು ಮೆನ್ಷನ್ ಮಾಡಿ ಅನಂತರ ಆ ದಿನಾಂಕದ ಕೆಳಗಡೆ ಎಡಭಾಗದಲ್ಲಿ ನೋಡಿ ಎಡಭಾಗದಲ್ಲಿ ಇಂದ ಅಂತಕಂತದ್ದು ಬರ್ರಿ ಇಂದ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಅನಂತರ ನಿಮ್ಮ ಹೆಸರನ್ನು ಬರಿತಾ ಹೋಗಿ ಅಥವಾ ನಿಮ್ಮ ಪರೀಕ್ಷೆ ಪ್ರಶ್ನೆಯಲ್ಲಿ ಯಾರ ಹೆಸರನ್ನು ಕೊಟ್ಟಿರ್ತಾರೆ ಆ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆನಾ ರೈಟ್ ನಾನು ಉದಾಹರಣೆಗೆ ಎನ್ ರಾಜು ಅಂತಕಂತದ್ದು ಬರೆದಿದ್ದೇನೆ ಅನಂತರ ಅಲ್ಪ ವಿರಾಮ ಕಮ ಹಾಕಿ ನೀವು 8ನೇ ತರಗತಿ 9ನೇ ತರಗತಿ ಕೊಟ್ಟಿದ್ರೆ 9ನೇ ತರಗತಿ ಅಥವಾ SLC ಕೊಟ್ಟಿದ್ರೆ SLC ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅದೇ ರೀತಿ ನೀವು ಬರಿತಾ ಹೋಗಿ ಓಕೆನಾ 9ನೇ ತರಗತಿ ಅಲ್ಪ ವಿರಾಮ ಹಾಕಿ SD ಹೈಸ್ಕೂಲ್ ಬಳ್ಳಾರಿ ಅಂತಕಂತದ್ದು ಇಲ್ಲಿ ಬರೆದಿದ್ದೇನೆ SD ಹೈಸ್ಕೂಲ್ ಬಳ್ಳಾರಿ ಹೈಸ್ಕೂಲ್ ಆದ ತಕ್ಷಣ ಒಂದು ಕಮ ಹಾಕಿ ಆನಂತರ ಬಳ್ಳಾರಿ ಬರೆದ ತಕ್ಷಣ ಇಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಅನ್ನು ಹಿಡಿ ಆನಂತರ ಇಂದ ಇದೆಯಾ ಇಂದ ಅದರ ಕೆಳಗಡೆ ಕರೆಕ್ಟಾಗಿ ಒಂದು ಲೈನ್ ಅನ್ನು ಬಿಟ್ಟು ಅಲ್ಲಿ ಏನು ಮಾಡ್ತೀರಾ ಇವರಿಗೆ ಅಥವಾ ಗೆ ಅಂತಕಂತದ್ದು ನಾವು ಇಂಗ್ಲಿಷ್ನಲ್ಲಿ ಟು ಅಂತ ಹೇಳ್ತೀವಿ ಓಕೆನಾ ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಯಾರಿಗೆ ಬರಿತಾ ಇದ್ದೀರಾ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಅಂತ ಕೊಟ್ಟಿದ್ದರೆ ಮುಖ್ಯೋಪಾಧ್ಯಾಯರಿಗೆ ಅಂತಕಂತದ್ದು ಇಲ್ಲಿ ತಿಳಿಸ್ಬೇಕಾಗುತ್ತೆ ಮುಖ್ಯೋಪಾಧ್ಯಾಯರು ಅಂತಕಂತದ್ದು ಇಲ್ಲಿ ಬರಿತಾ ಹೋಗಿ ಮುಖ್ಯೋಪಾಧ್ಯಾಯರು ಆನಂತರ ಅಲ್ಪ ವಿರಾಮ ಹಾಕಿ ಕಮ ಅಲ್ಪ ವಿರಾಮ ಅಂತಂದ್ರೆ ಆನಂತರ ಇಲ್ಲಿ ನೋಡಿ SD ಹೈಸ್ಕೂಲ್ ಬಳ್ಳಾರಿ ಅಂತಕಂತದ್ದು SD ಹೈಸ್ಕೂಲ್ ಬಳ್ಳಾರಿ ಓಕೆ ರೈಟ್ ಬಳ್ಳಾರಿ SD ಹೈಸ್ಕೂಲ್ ಅಂತರ ಅಲ್ಪ ವಿರಾಮ ಹಾಕಿ ಬಳ್ಳಾರಿ ಆದ ತಕ್ಷಣ ಅಲ್ಪ ವಿರಾಮ ಹಾಕಿ ನೋಡಿ ಇವರಿಗೆ ಅಂತಿದೆ ಅದರ ಕೆಳಗೆ ಕರೆಕ್ಟ್ ಅದರ ಕೆಳಗೆ ಏನು ಮಾಡ್ತೀರಿ ಇಲ್ಲಿ ಮಾನ್ಯರೇ ಓಕೆನಾ ಮಾನ್ಯರೇ ಅಂತಕಂತದ್ದು ಇಲ್ಲಿ ಬರಿತಾ ಹೋಗಿ ಮಾನ್ಯರೇ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಆನಂತರ ಅದ್ರ ಕೆಳಗಡೆ ಏನು ಮಾಡ್ತೀರಾ ವಿಷಯ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ ವಿಷಯ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ ವಿಷಯದಲ್ಲಿ ಏನು ತಿಳಿಸ್ಬೇಕು ಅಂದ್ರೆ ಏನು ಇಲ್ಲಿ ಶಾರ್ಟಾಗಿ ಒಂದು ಅಥವಾ ಒಂದೂವರೆ ಸಾಲಿನೊಳಗೆ ಯಾವುದಕ್ಕೋಸ್ಕರ ಈ ಒಂದು ಪತ್ರ ಲೇಖನ ಬರಿತಾ ಇದೆಯಾ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಬೇಕು ಓಕೆನಾ ಇಲ್ಲೇನು ತಿಳಿಸ್ತಾ ಇದೆಯಾ ಅಂತ ನೋಡಿದಾಗ ಇಲ್ಲಿ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಪ್ರಾರ್ಥಿಸಿ ಅಥವಾ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಮನವಿ ಅಥವಾ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಇವೆಲ್ಲ ಪತ್ರದ ಬಗ್ಗೆ ಅಂತಲೂ ಇಲ್ಲಿ ಈ ರೀತಿಯಾಗಿ ನಾವು ಬೇರೆ ಬೇರೆ ಥರನ ಈ ರೀತಿಯಾಗಿ ಬರಿತಾ ಹೋಗ್ಬೋದು ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಪ್ರಾರ್ಥನೆ ಅಂತ ಪ್ರಾರ್ಥಿಸಿ ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದೇನೆ ಓಕೆನಾ ರೈಟ್ ಅಂತ ನೋಡಿ ಇಲ್ಲಿ ಇದ್ರ ಕೆಳಗಡೆ ಏನು ಮಾಡ್ತೀರಾ ವಿಷಯದ ಕೆಳಗೆ ನೇರವಾಗಿ ಏನು ಮಾಡ್ತೀರಾ ಇಲ್ಲಿ ಪತ್ರ ಒಡಲು ಅಂತ ಕರಿತೇವೆ ಓಕೆನಾ ಇಲ್ಲಿ ಪತ್ರದಲ್ಲಿ ಯಾವಗೋಸ್ಕರ ಈ ಪತ್ರ ಬರಿತಾ ಇದೆಯಾ ಅಂತಕ್ಕಂಥದ್ದು ವಿವರಣೆಯಾಗಿ ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ ಒಂದು 5 ಅಥವಾ 6 ಸಾಲಿನೊಳಗೆ ನಾವು ತಿಳಿಸ್ಬೋದು ಓಕೆನಾ ರೈಟ್ ಅದ ಇಲ್ಲಿ ನೋಡಿದಾಗ ಇಲ್ಲಿ ಇಲ್ಲಿ ನೋಡಿ ಮೊದಲನೇದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎನ್ ರಾಜು ಅಲ್ಪ ವಿರಾಮ ಹಾಕಿ 9ನೇ ತರಗತಿಯ ವಿದ್ಯಾರ್ಥಿ ಪ್ರಾರ್ಥಿಸುವುದೇನೆಂದರೆ ನಾನು ತಮ್ಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಂತೇಳಿ ಹಾಕಿ ಪೂರ್ಣ ವಿರಾಮ ಹಾಕಿ ಓಕೆ ಆತ್ರ ನಮ್ಮ ತಂದೆಯವರಿಗೆ ಚಿತ್ರದುರ್ಗಕ್ಕೆ ವರ್ಗಾವಣೆಯಾಗಿದೆ ಪೂರ್ಣ ವಿರಾಮ ಹಿಡಿಯಲ್ಲಿ ಫುಲ್ ಸ್ಟಾಪ್ ಅಲ್ಲಿನ ಎಂ ಕೆ ಪ್ರೌಢಶಾಲೆಯಲ್ಲಿ ಇಲ್ಲಿ
ಪ್ರೌಢಶಾಲೆಯಲ್ಲಿ ದಾಖಲಾಗಲು ಬಯಸುತ್ತೇನೆ ಆದ ಕಾರಣ ನನ್ನ ವರ್ಗಾವಣೆ ಪತ್ರವನ್ನು ದಯವಿಟ್ಟು ಕೊಡಬೇಕಾಗಿ ಪ್ರಾರ್ಥನೆ ಓಕೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಅದಾನಂತರ ಎಡಭಾಗದಲ್ಲಿ ಅಥವಾ ಮಧ್ಯದಲ್ಲಿ ನಾವು ವಂದನೆಗಳು ಅಂತ ಇರ್ಬೋದು ವಂದನೆಗಳೊಂದಿಗೆ ಅಂತಲೂ ಇಲ್ಲಿ ಬರಿಬೋದು ಅಲ್ಪ ವಿರಾಮ ಹಾಕಿ ಆನಂತರ ನೋಡಿ ಇಲ್ಲಿ ಬಲಭಾಗದೊಳಗೆ ಕೊನೆಗೆ ಏನು ಮಾಡ್ತೀರ ಅಂದ್ರೆ ಇತಿ ವಿಧೇಯ ವಿದ್ಯಾರ್ಥಿ ಅಥವಾ ಇಂತಿ ವಿಧೇಯ ವಿದ್ಯಾರ್ಥಿ ಅಂತಲೂ ಬರಿಬೋದು ಯಾವುದು ತಪ್ಪಿಲ್ಲ ಅಥವಾ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತಲೂ ಬರಿಬೋದು ಓಕೆನಾ ರೈಟ್ ಆನಂತರ ನೋಡಿ ಇತಿ ವಿಧೇಯ ವಿದ್ಯಾರ್ಥಿ ಎನ್ ರಾಜು 9ನೇ ತರಗತಿ ಅಂತ ಬರೆದು ಫುಲ್ ಸ್ಟಾಪ್ ಪೂರ್ಣ ವಿರಾಮ ಹಾಕಿ ಓಕೆನಾ ರೈಟ್ ಹರಿ ಒಂದು ಪತ್ರ ಲೇಖನ ಅಂತಕ್ಕಂಥ ಇಷ್ಟವಾಯಿತು ಇಷ್ಟೋದ್ರೆ ಒಂದು ಲೈಕ್ ನೀಡಿ ನಿಮಗೆ ಎಂಥ ಒಂದು ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ಟ್ಲಿ ಕಾಂಟ್ ಮಾಡಿ ಥ್ಯಾಂಕ್ ಯು